ವಿಶ್ವದಾದ್ಯಂತ 400 ಮಿಲಿಯನ್ಗೂ ಹೆಚ್ಚು ಜನ ಕಿವುಡುತನದ ಸಮಸ್ಯೆಯಿಂದ ಬಳಲ್ತಾ ಇದರಂತೆ. ಕೇಳುವ ಸಾಮರ್ಥ್ಯವನ್ನೇ ಕಳ್ಕೊಂಡಿರೋಂಥವ್ರು. ಇವತ್ತು ವರ್ಲ್ಡ್ ಹಿಯರಿಂಗ್ ಡೇ, ವಿಶ್ವ ಶ್ರವಣ ದಿನ. ಅಂಡ್ ಕಿವುಡುತನದ ಸಮಸ್ಯೆ ಯಾಕೆ ಬರುತ್ತೆ, ಹೇಗೆ ನಾವು ಅದರಿಂದ ನಮ್ಮನ್ನು ನಾವು ಸುರಕ್ಷಿತವಾಗಿ ಇಟ್ಕೊಳ್ಬಹುದು, ಇದೆಲ್ಲವನ್ನು ತಿಳಿಸೋದಕ್ಕೆ ಡಾಕ್ಟರ್ ದೇವಿ ಪ್ರಸಾದ್, ಪ್ರೊಫೆಸರ್ ಅಂಡ್ HOD ENT ವಿಭಾಗ, ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮಂಗಳೂರು ನಮ್ಮ ಜೊತೆ ಇದ್ದಾರೆ. ಅವರ ಮಾತುಗಳನ್ನು ಕೇಳೋಣ, ಬನ್ನಿ. ನಮಸ್ಕಾರ. ಪ್ರತಿ ವರ್ಷ March 3 ನಾವು ವರ್ಲ್ಡ್ ಹಿಯರಿಂಗ್ ಡೇ ಅನ್ನು ಆಚರಿಸುತ್ತೇವೆ. ಈ ವರ್ಷ ಈ ಪ್ರಯುಕ್ತ WHO ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನ ಪ್ರಮುಖ ಸಂದೇಶ ಏನೆಂದರೆ, ಟು ಹಿಯರ್ ಫಾರ್ ಲೈಫ್ ಲಿಸನ್ ವಿತ್ ಕೇರ್. ಅಂದರೆ ನಾವು ಜೀವನ ಪೂರ್ತಿ ಚೆನ್ನಾಗಿ ಕೇಳಬೇಕಂತಾದರೆ ನಾವು ಗಮನ ಕೊಟ್ಟು ಆಲಿಸಬೇಕು ಅಂತ. ಏಕೆಂದರೆ ಶ್ರವಣ ದೋಷ ಉಂಟು ಮಾಡುವಂಥ ಹೆಚ್ಚಿನ ರೋಗಗಳನ್ನು ತಡೆಗಟ್ಟಬಹುದು. ಅದರಲ್ಲೂ ನಾವು ಹೇಳುವಂಥದ್ದು ನಾಯ್ಸ್ ಇಂಡ್ಯೂಸ್ಡ್ ಹಿಯರಿಂಗ್ ಲಾಸ್, ಅಂದರೆ ಶಬ್ದದಿಂದ ಉಂಟಾಗುವಂಥ ಶ್ರವಣ ದೋಷವನ್ನು ನಾವು ಖಂಡಿತ ತಡೆಗಟ್ಟಲೇಬೇಕು. ಇದಕ್ಕೆ ಎರಡು ಮುಖ್ಯ ಕಾರಣಗಳು. ಒಂದು, ಉದ್ಯೋಗದಿಂದ, ಅಂದರೆ ಫ್ಯಾಕ್ಟ್ರಿ ವರ್ಕರ್ಸಲ್ಲಿ, ಮೆಕ್ಯಾನಿಕ್ಸ್, ಟ್ರಕ್ ಅಥವಾ ಟ್ರೈನ್ ಡ್ರೈವರ್ಸಲ್ಲಿ. ಎರಡನೇ ಕಾರಣ, ಅದು ಈಗಿನ ದಿನಗಳಲ್ಲಿ ಜಾಸ್ತಿ ಕಂಡು ಬರ್ತಾ ಇರೋದು, ಅಂದರೆ ಮನೋರಂಜನಾ ಕಾರ್ಯಕ್ರಮಗಳಿಂದ ಉಂಟಾಗುವಂತಹ ಶಬ್ದ ಮಾಲಿನ್ಯ. ಅದರಲ್ಲಿ ಪರ್ಸನಲ್ ಸ್ಟೀರಿಯೋಸ್, ಅಂದರೆ ಇಯರ್ಫೋನ್ ಹಾಕಿಕೊಂಡು ಮೊಬೈಲಲ್ಲಿ ತುಂಬ ಹೊತ್ತು ಮ್ಯೂಸಿಕ್ ಕೇಳುವುದು ಈಗಿನ ಯುವಜನತೆಯಲ್ಲಿ ಒಂದು ಉಂಟು ಮಾಡುತ್ತಿರುವಂತಹ ದೊಡ್ಡ ತೊಂದರೆಯಾಗಿ ಬಂದಿದೆ. ನಿಜವಾಗಿ ಕಾನೂನು ಪ್ರಕಾರ ಕೂಡ ಒಬ್ಬ ಮನುಷ್ಯ ದಿನದಲ್ಲಿ 8 ಗಂಟೆ ತನಕ 90 ಡೆಸಿಬಲ್ ಶಬ್ದವನ್ನು ಆಲಿಸಬಹುದು. ಅದು ವಾರದಲ್ಲಿ 5 ದಿನ. ಈ ಕಾನೂನು ಆಕ್ಚುಲಿ ಫ್ಯಾಕ್ಟ್ರಿಗಳಲ್ಲೆಲ್ಲ ಯಾವಾಗಲೂ ಪಾಲಿಸಬೇಕಾದಂತಹ ವಿಷಯ. ಈ ನಾಯ್ಸ್ ಇಂಡ್ಯೂಸ್ಡ್ ಹಿಯರಿಂಗ್ ಲಾಸ್, ಶಬ್ದದಿಂದ ಯಾರಿಗಾದರೂ ಕೇಳುವಂತಹ ತೊಂದರೆ ಬಂದರೆ ಅದು ಹೇಗೆ ಗೊತ್ತಾಗ್ತದೆ? ಇದೇನಂತ ಹೇಳಿದ್ರೆ, ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಹೆಚ್ಚಿನ ರೋಗಿಗಳಿಗೂ ಕೂಡ ಇದರ ಬಗ್ಗೆ ಏನು ತೊಂದರೆ ಅನಿಸೋದಿಲ್ಲ. ಯಾಕಂದರೆ ಶಬ್ದ ಮಾಲಿನ್ಯದಿಂದ ಆಗುವಂತಹ ಶ್ರವಣ ದೋಷ ಯೂಶ್ವಲಿ ಹೈ ಫ್ರೀಕ್ವೆನ್ಸಿಯಲ್ಲಿ ಇರ್ತದೆ, ಮತ್ತು ನಾವು ಮಾತಾಡುವಂತಹ ಎಲ್ಲ ಶಬ್ದಗಳು ಲೋ ಫ್ರೀಕ್ವೆನ್ಸಿಯಲ್ಲಿ ಇರ್ತದೆ. ಅದರಿಂದಾಗಿ ಅವರಿಗೆ ದಿನನಿತ್ಯದ ಚಟುವಟಿಕೆಗಳಲ್ಲಿ ಏನು ತೊಂದರೆ ಕಾಣೋದಿಲ್ಲ. ಅದು ಮುಂದುವರಿದ ಹಾಗೆ ಅವರಿಗೆ ಕಿವಿಯಲ್ಲಿ ಟಿನಿಟಸ್, ಅಂದರೆ ಗುಯಿ ಅಂತ ಕಿವಿಯಲ್ಲಿ ಶಬ್ದ ಬರುವಂತಹ ತೊಂದರೆ ಶುರು ಆಗ್ತದೆ, ಅಥವಾ ಕಿವಿ ಮುಚ್ಚಿಕೊಂಡಂತಹ ಒಂದು ಅವರಿಗೆ ಅನಿಸಿಕೆ ಬರ್ತದೆ. ಆಗ ಅವರು ಆಕ್ಚುಲಿ ಡಾಕ್ಟರನ್ನು ನೋಡಲಿಕ್ಕೆ ಬರ್ತಾರೆ. ಮುಂದೆ ಹೋಗ್ತಾ ಇದು ಕೇಳುವ ಶ್ರವಣ ಶಕ್ತಿ ಮತ್ತೆ ಕಡಿಮೆ ಆಗ್ತಾ ಬರುತ್ತೆ. ಈವನ್ ನಾವು ಕಿವಿಯನ್ನೆಲ್ಲ ಪರೀಕ್ಷೆ ಮಾಡಿ ನೋಡಿದಾಗಲೂ ಕೂಡ ಎಲ್ಲ ನಾರ್ಮಲ್ ಇದರಲ್ಲಿ ಇರ್ತದೆ, ಕಂಡೀಷನ್ ಅಲ್ಲಿ ಇರ್ತದೆ. ಹಾಗಾಗಿ ನಾವು ಯಾರಲ್ಲಿ ಜಾಸ್ತಿ ಈ ತರ ತೊಂದರೆ ಇರಬಹುದು ಅಂತ ನಮಗೆ ಡೌಟ್ ಇರ್ತದ, ಅವರಿಗೆ ಪ್ಯೂರ್ಟೋನ್ ಆಡಿಯೋಮೆಟ್ರಿ ಎನ್ನುವ ಟೆಸ್ಟ್ ಅನ್ನು ಮಾಡಿಸಲೇಬೇಕು. ಅದು ಮಾಡಿಸಿದ್ರೆ ಮಾತ್ರ ಈ ರೋಗವನ್ನು ನಾವು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಕಂಡುಹಿಡಿಬಹುದು. ಪ್ಲಸ್ ಹೈ ರಿಸ್ಕ್ ಇಂಡಿವಿಜುವಲ್ಸ್, ಅಂದರೆ ಫ್ಯಾಕ್ಟ್ರಿ ವರ್ಕರ್ಸ್, ಈ ತರ ತುಂಬಾ ಹೊತ್ತು ಇಯರ್ಫೋನ್ಸ್ ಯೂಸ್ ಮಾಡೋರಿಗೆಲ್ಲ ಈ ಟೆಸ್ಟ್ ಅನ್ನು 6 ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೊಮ್ಮೆ ಮಾಡಲೇಬೇಕಾಗಿದ್ದು ಅಗತ್ಯ. ಹಾಗಾದ್ರೆ ನಾವು ಇದನ್ನು ಹೇಗೆ ತಡೆಯಬಹುದು? ಒಂದು, ಟೆಕ್ನಾಲಜಿ ಇಂಪ್ರೂವ್ ಮಾಡೋದ್ರಿಂದ ಸೌಂಡ್ ಉತ್ಪತ್ತಿಯಾಗುವುದನ್ನು ಕಡಿಮೆ ಮಾಡಬೇಕು. ಈಗಿನ ಇಯರ್ಫೋನ್ಗಳಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಅಂತೆಲ್ಲ ಬರ್ತದೆ. ಫ್ಯಾಕ್ಟ್ರಿಯಲ್ಲಿ ಕೂಡ ಮೆಷಿನರೀಸ್, ಬೆಟರ್ ಮೆಷಿನರೀಸ್ ಯೂಸ್ ಮಾಡಿದರೆ ಅದರಲ್ಲಿ ಬರೋ ಸೌಂಡ್ ಕೂಡ ಕಡಿಮೆ ಆಗ್ತದೆ. ಎರಡನೇದು, ಸೌಂಡ್ ಪ್ರೂಫಿಂಗ್ ಮಾಡಬೇಕು ಮೆಷಿನ್ಸ್ನ ಸುತ್ತಲೂ. ಮೂರನೇದಾಗಿ, ಇಯರ್ ಪ್ಲಗ್ಸ್ ಎಲ್ಲ ಯೂಸ್ ಮಾಡ್ಬೋದು ಫ್ಯಾಕ್ಟ್ರಿಯಲ್ಲಿ. ಹಾಗೆ ಇಯರ್ ಫೋನ್ ಯೂಸ್ ಮಾಡುವಂಥದ್ದು ಮ್ಯೂಸಿಕ್ ಕೇಳೋರಿಗೆ ಇರುವವರು, ಅದರ ಬದಲು ಅವರು ಹೆಡ್ಫೋನ್ ಯೂಸ್ ಮಾಡಿದರೆ ಒಳ್ಳೆಯದು. ಪ್ಲಸ್ ಅವರು ಮ್ಯೂಸಿಕ್ಕನ್ನು ಒಂದು 20-25 ನಿಮಿಷ ಕೇಳಿದರೆ ಒಂದು 5-10 ನಿಮಿಷ ಬ್ರೇಕ್ ಕೊಡಬೇಕು. ಪ್ಲಸ್ ಮೊಬೈಲ್ ವಾಲ್ಯೂಮಿನ ಒಂದು 60% ತನಕ ಮಾತ್ರ ಯೂಸ್ ಮಾಡಬೇಕು, ಅದರಿಂದ ಜಾಸ್ತಿ ಯೂಸ್ ಮಾಡಬಾರ್ದು. ಹಾಗೆ ಈ ರೀತಿ ಇದರ ಬಗ್ಗೆ ಒಂದು ಜ್ಞಾನ ಬೆಳೆಸ್ಕೊಳ್ಳುವಂಥದ್ದು ಮುಖ್ಯ. ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಾದಂತೂ ಬಹಳ ಅಗತ್ಯ ಇದೆ. ಹಾಗಾದರೆ ಒಬ್ಬರಿಗೆ ಇದರಿಂದ ಕೇಳೋದು ತೊಂದರೆ ಆಯಿತು ಶಬ್ದದಿಂದಾಗಿ ಅಂತ ಆದರೆ ಏನು ಟ್ರೀಟ್ಮೆಂಟ್ ಕೊಡ್ಬೋದು? ಅವರಿಗೆ ಶ್ರವಣ ಯಂತ್ರಗಳನ್ನು ಕೊಡ್ಬೋದು, ಆದರೆ ಅದರಿಂದಲೂ ಕೂಡ ತೊಂದರೆಗಳಿರ್ತದೆ. ಅದನ್ನು ತಡ್ಕೊಳ್ಳಿಕ್ಕೆ ಅವರಿಗೆ ಸ್ವಲ್ಪ ಕಷ್ಟ ಆಗ್ತದೆ ಬೇರೆ ಬೇರೆ ಕಾರಣಗಳಿಂದ. ನಾವು ಮೆಡಿಸಿನಲ್ಲಿ ಕೇಳಿರ್ಬೋದು ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತೇಳಿ. ಆದರೆ ಶಬ್ದ ಮಾಲಿನ್ಯದಿಂದ ಆಗುವಂಥ ಕೇಳುವ ತೊಂದರೆಗೆ ನಾವು ಹೇಳೋದೇನೆಂದರೆ, ದರ್ ಇಸ್ ಪ್ರಿವೆನ್ಷನ್ ಓನ್ಲಿ ಆ್ಯಂಡ್ ನೋ ಕ್ಯೂರ್. ಆದ ಕಾರಣ ಇವತ್ತಿನ ವರ್ಲ್ಡ್ ಹಿಯರಿಂಗ್ ಡೇಯಲ್ಲಿ ನಾವು ಏನು ಹೇಳೋದಂದರೆ, ಟು ಹಿಯರ್ ಫಾರ್ ಲೈಫ್ ಲಿಸನ್ ವಿತ್ ಕೇರ್. ಅಂದರೆ ಜೀವನ ಪರ್ಯಂತವಾಗಿ ಚೆನ್ನಾಗಿ ಕೇಳ್ತಾ ಇರಬೇಕಂತಾದರೆ ನಾವು ಗಮನ ಕೊಟ್ಟು ಆಲಿಸಬೇಕು. ಧನ್ಯವಾದ. ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ FM ಕನ್ನಡ.